ಅಂತಕಂತವರು ಮಾತನಲ್ಲಿ ಒಂದ ಮಾತ ಹಿಂಗ ಹೇಳ್ತಾರ ನೋಡು ಏನಂತ ಹೇಳ್ತಾರೆ ಇಬ್ಬ ಮಾತ್ಮರು ಮಾತ ಮಾತಿನಲ್ಲಿ ಶಿಟ್ಟ ಎಂಬುದ ಭೀಮನ ಕೊಲ್ಲಯ್ಯ ಮನಸ್ಸು ಎಂಬುದು ಪಾತಾಳ ಗಂಗಯ್ಯ ಪಾತಾಳ ಗಂಗಯ್ಯ ಶಿಟ್ಟ ಎಂಬುದು ಭೀಮನ ಕೊಲ್ಲಯ್ಯ ಮನಸ್ಸು ಎಂಬುದು ಪಾತಾಳ ಗಂಗಯ್ಯ ಅದ ಅದ ಮನಸ್ಸಿನ ಜಲಕ ಯಾವ ಮಾಡ್ತಾನ ಹೊಲಿತಾನ ಮಲ್ಲಯ್ಯ ಆಹಾ ಪಶ್ಚಿಮ ಚಕ್ರಗಳು ವಾಸ ಮಾಡೋ ಚಿಟ್ಟಿಟ್ಟು ಕೇಳಯ್ಯ ಅಂತ ಹೇಳ್ತಾರ ತಮ್ಮ ಕರೆಯದ್ರಿವ ಮಾತ ಕರೆಯದ ಅದಕ್ಕ ತಮ್ಮ ಏನಾಯ್ತ್ರಿಪ್ಪ ಮುಂದ ಹೋದ ಕೊಳಿಗೊಳಗ ನಾಲ್ಕು ಮಂದಿ ಧರ್ಮರು ಹುಟ್ಟಿರ್ತಕ್ಕಂಥದ್ದು ಸಾರಾಂಶವನ್ನ ಹೇಳಿದೆವು ಅದಕ್ಕ ತಮ್ಮ ಮೇನಾಗಿ ಹೋದ ಕೊಳಿಗೊಳಗ ಹಾ ನಮ್ಮ ಸರದೋಡಿ ಕಲಾವಂದರು ಮಾಳಿಂಗ್ರ ಉತ್ಸವವನ್ನ ಬಹಳ ಚಂದ ಹೇಳಿ ಹೌದ್ರಿಪ್ಪ ಹೌದು ಜನರಿಗೆ ಬಹಳ ಚಂದ ತಿಳಿಸಿಕೊಟ್ಟಾರ ಅದಕ್ಕ ತಮ್ಮ ಏನಾಯ್ತ್ರಿ ನಾಲ್ಕು ಮಂದಿ ಧರ್ಮರ ಹೊಟ್ಟೆಲಿ ಇಪ್ಪತ್ತೊಂದು ಮಂದಿ ಧರ್ಮರ ತಮ್ಮ ಅವ್ರು ಯಾರ್ಯಾರಪ್ಪ ಅಂತ ಕೇಳಿದ್ರೆ ಅವ್ರು ಯಾರ್ಯಾರು ಇವ ಯಾವ ಸಾಲು ದೊಡ್ಡಿಸಿದ್ದು ಅತನೇ ಮಲಗಾಲಿಸಿದ್ದ ಮರಬದ ಹೋಗಪ್ಪಡಿಯ ಬರ್ಚಿ ನಗಪ್ಪಡಿಯ ಕಡೆ ಹುಟ್ಟಕ್ಕಂತ ಸುಮ್ಮನೆ ದೇವ್ರ ಅಲ್ಲಿ ತಮ್ಮ ಎರಡನೇದವ್ರು ಯಾವ ಬಿರಿಯಾನಿ ಸಿದ್ದನ ಮಕ್ಕಳ ಹೆಸರು ಏನಪ್ಪ ಏನೇನಪ್ಪ ಅಂತಂದ್ರೆ ಏನ್ ಬೇಕಾದ್ರು ಯಾವ ಎಂದಾಪುರ ಬಳ್ಳೋಗ ಸಿದ್ಧ ಒಂದು ಬಳಗ ಹೋಗ ಸಿದ್ಧ ಉಗ್ರಗಳ ಪದ್ಮೋಗ ಸಿದ್ಧ ಪಂಚ ಪೂಜೆಗಳು ಹಂಚನೆಗಳು ಶಿಲಿಸಿದ್ದ ಅಲ್ಲಿದ ತಮ್ಮ ಯಾವ ಎರಿಮಲ್ಲ ಪಡೆ ಚಿಕ್ಕಮಲ್ಲ ಪಡೆ ತಿಕ್ಕುಂಡಿ ಮುತ್ತ ಪಡೆ ಬೆಳ್ಳೂರಿ ಮಲಕಾರಿಸಿದ್ದ ಹತ್ತೂರು ಹೋಗಿ ನಮ್ಮತ್ತೆ ಅಲ್ಲಿದ ತಮ್ಮ ಯಾವ ಕೌಲ್ಗುಡ್ಡ ಕರಿಯೋಗ ಸಿದ್ಧ ಗದ್ದನಕೇರಿ ಮಲಕಾರಿಸಿದ್ದ ಇನ್ನೊಂದಿಗೆ ವೀರ ಮಾದಂಗ ಉಮ್ರಿ ವೀರ ಮಲಕಾರಿಸಿದ್ದ ಜ್ಯೋತಿ ಲಕ್ಕ ಪಡೆಯ ಕಡಿಹುಟ್ಟ ಹರಕೇರಿ ಬ್ರಹ್ಮ ಒಡೆಯ ತಮ್ಮ ಇಪ್ಪತ್ತೊಂದು ಮಂದಿಯ ಧರ್ಮರೊಳಗ ಒಬ್ಬಕ್ಕೆ ಹೆಣ್ಣು ಮಗಳು ಆಕೆ ಗುಬ್ಬ್ಯವ ಯಾವ ಬಿರಿಯಾನ ಸಿದ್ಧನ ಎರಡನೇ ಮಗನಾಗಿರ್ತಕ್ಕಂತ ತಮ್ಮ ಯಾರಿಪ್ಪ ಅಮೋಘ ಸಿದ್ಧನ ಎರಡನೇ ಮಗನಾಗಿರ್ತಕ್ಕಂತ ಬಿರಿಯಾನ ಸಿದ್ಧನ ಎರಡನೇ ಮಗ ಯಾರಪ್ಪ ಅಂತ ಕೇಳಿದ್ರೆ ಯಾವ ಹೊನ್ನ ಮುಳಿಯೋ ಹೋಗ ಸಿದ್ಧ ತಮ್ಮ ಹೌದಿಪ್ಪ ಹೌದ ಹೊನ್ನ ಮುಳಿದ ಹೋಗ ಸಿದ್ಧ ಹೌದು ದೇಶ ಸಂಚಾರಕ್ಕಾಗಿ ಹೊಂಟಿದ್ದ ಅವ್ರು ಏನಾಯ್ತ್ರಿಪ್ಪ ಮುಂದ ಅವಾಗ ತಮ್ಮ ದೇಶ ಸಂಚಾರಕ್ಕೆ ಹೋಗುವಂತ ಸಂದರ್ಭದಾಗ ಏನಾಗಿದ್ರಿಪ್ಪ ಸಂಚಾರ ಮಾಡುವ ಸಮಯದಲ್ಲಿ ಅವಾಗ ಅಮೋಘ ಸಿದ್ಧ ಕೇಳ್ತಾನಮ್ಮ ಯಾವ ಯಾರಿಪ್ಪ ಮೊಳೆಯದ ಹೋಗ ಸಿದ್ಧ ಹೋಗ ಸಿದ್ಧ ದೇಶ ಸಂಚಾರಕ್ಕಾಗಿ ಹೊಂಟಿ ಏನು ಬೇಡ್ತೇ ಬೇಡ ಬೇಡಿಕೆ ಕೊಡ್ತೇನೆ ಅಂತಕ್ಕಂತ ಮಾತನ್ನ ಹೇಳ್ದ ಹೌದ್ರಿಪ್ಪ ಹೌದ ಅವಾಗ ತಮ್ಮ ಯಾವ ಹೋಗೇನು ಮತ್ತೆ ಏನು ಬೇಡ್ತಾನಪ್ಪ ಅಂತಂದ್ರೆ ಏನು ಬೇಡ್ತಾನಿಪ್ಪ ಹೋಗೇನು ಮತ್ತೆ ಮುತ್ತಾನ ಕೈಯಾಗಿ ಇರ್ತಕ್ಕಂತ ಬೆತ್ತವನ್ನು ಬೇಡ್ತಾನ ಅವಾಗ ಅಮೋಘ ಸಿದ್ಧ ಹೇಳ್ತಾನೆ ಏನಂತ ಹೇಳ್ತಾನೆ ಏನಾದ್ರು ಬೇಡಕ್ಕರೆ ಬೆತ್ತ ಒಂದು ಬೆಟ್ಟ ಬೇಡ ಯಾಕಪ್ಪ ಅಂತಂದ್ರೆ ಏನಂತಂದ್ರಿಪ್ಪ ಬೆತ್ತ ಕೊಟ್ರ ಬೆತ್ತ ಯಾರು ತಗೊಂತಾರ ನೋಡು ಹೊಟ್ಟೆ ಮಕ್ಕಳಾಗೋದಿಲ್ಲ ಅಂತ ಹೌದು ಕರೆ ಅದ ಮಾತ ಅವಾಗ ತಮ್ಮ ಯಾವ ಹೋಗಿನ ಮತ್ತೆ ಹೇಳ್ತಾನ ಏನಂತ ಹೇಳ್ತಾನಿಪ್ಪ ಮಕ್ಕಳ ಆಗ್ಲಿಕ್ಕಂದ್ರು ಪರವಾಗಿಲ್ಲ ಮಕ್ಕಳ ಆಗ್ಲಿಕ್ಕಂದ್ರು ಪರವಾಗಿಲ್ಲ ಏನ ಕೈಯೊಳಗಿರ್ತಕ್ಕಂತ ಬೆತ್ತನೇ ಬೇಕಂದವ ಅವಾಗ ತಮ್ಮ ಅಮೋಘ ಸಿದ್ಧ ಹೇಳ್ತಾನ ಏನಂತ ಹೇಳ್ತಾನೆ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಬಹಳಷ್ಟು ಸಲ ವಿಚಾರ ಮಾಡು ಯಾಕಪ್ಪ ಅಂತಂದ್ರೆ ಧರ್ಮರ ಆಡಿರ್ತಕ್ಕಂತ ಮಾತನ್ನ ಒಳ್ಳೆ ತಗೊಳ್ಳೋದ್ ಒಳ್ಳೆ ತಗೊಳಕ್ ಆಗೋದಿಲ್ಲ ಮುಂದೆ ಒಂದಾನ ಒಂದು ದಿವಸ ಕಾಲಕ್ಕೆ ನಿನ್ನ ಮಕ್ಕಳು ಬೇಕಪ್ಪ ಅಂತಂದಪ್ಪ ಅಂತಂದ್ರೆ ನಿನಗ ಮಕ್ಕಳು ಆಗೋದಿಲ್ಲ ಅಂತಕ್ಕಂತ ಮಾತನ್ನ ಹೇಳ್ದ ಹೌದ್ರಿಪ್ಪ ಅವಾಗ ತಮ್ಮ ಯಾವ ಹೋಗ್ಯಾನ ಮತ್ತೆ ಹೇಳ್ತಾನ ಏನಂತ ಹೇಳ್ತಾನೆ ನನಗ ಮಕ್ಕಳು ಬೇಡಕರೆ ಕೈಯನ್ನ ಬೆತ್ತೇ ಬೇಕಂತ ಹಠ ತೊಟ್ಟು ಕುಂತ ಮುಂದೇನಾದ್ರಿಪ್ಪ ಅವಾಗ ಮುಖ್ಯ ಅಮೋಘಿಸಿದ ಹೇಳ್ತಾನ ಏನಂತ ಹೇಳ್ತಾನೆ ಮಾತು ಹೊಡೆದ್ರ ಹೋಯ್ತು ಮುತ್ತು ಮುತ್ತು ಹೊಡೆದ್ರ ಹೋಯ್ತು ಮಾತ ಹಾಡಿದ್ರೆ ಹೋಯ್ತು ಅಂತಾರ ತಮ್ಮ ಹೌದ್ ಹೌದ್ ಕರೆ ಅದ ಮಾತ ಹಂಗ ಧರ್ಮರು ಮಾತಾಡಿರ್ತಕ್ಕಂತ ಮಾತನ್ನು ವಾಪಸ್ ತಗೊಳ್ಳೋದಿಲ್ಲ ಅವಾಗ ಹೋಗ್ಯಾನ ಮತ್ತೆ ಕೇಳಿರ್ತಕ್ಕಂತ ಬೆತ್ತನ ಕೊಟ್ಟು ಬಿಡ್ತಾನ ಒಂದಾನ ಒಂದು ದಿವಸ ಏನಾಯ್ತಪ್ಪ ಅಂತಂದ್ರೆ ಏನಾಯ್ತ್ರಿ ಯಾಕಪ್ಪ ಅಂತಂದ್ರೆ ಮಕ್ಕಳು ಆಗುದಿಲ್ಲ ಅಂತಕ್ಕಂಥದ್ದು ಹೋಗ್ಯಾನ ಮುಟ್ಟೆ ಗೊತ್ತಿತ್ತಕ್ಕರೆ ಮಡದಾಗಿ ಮಡದಿಗೆ ಗೊತ್ತಿರ್ತಿದ್ದಲ್ಲ ಅವನ ಹೆಂಡತಿ ಗೊತ್ತಿಲ್ಲ ಅವಾಗ ತಮ್ಮ ಒಂದಾನ ಒಂದು ದಿವಸ ಹೇಳ್ತಿ ಏನ್ ಮಾಡ್ದಪ್ಪ ಅಂತಂದ್ರೆ ಏನಂತಪ್ಪ ಹೆಂಡತ ಬಗ್ಗೆ ನಮಗ ಮಕ್ಕಳಾಗಿ ಅವಳಿಗೆ ಮತ್ತೆ ಅಳ್ಕೋತ ಕುಂತು ಅವಾಗ ತಮ್ಮ ಯಾವ ಅವಾಗ ಅರಿವು ಉಂಟಾಗ್ತದ ಯಾರಿಗೆ ಯಾರಿಗೆಪ್ಪ ಒಂದು ಮಳೆಗೆ ಹೋಗ ಸಿದ್ಧ ಹೌದು ಅವಾಗ ಮುತ್ತಲ್ಲಿ ಹೋರಾಡಿ ಬಂದು ಕೇಳ್ತ ಏನಂತ ಕೇಳ್ತಾನ್ರಿ ನೀವನ್ನ ಎಷ್ಟು ಹೇಳಿದ್ರು ನಾ ಕೇಳಿಲ್ಲ ಹೌದಾ ಇವತ್ತಿನ ದಿನದಲ್ಲಿ ನನ್ನ ಹೆಂಡತಿ ಹಠ ತೊಟ್ಟು ಕುಂತಾಳ ಮಕ್ಕಳು ಬೇಕಂತ ಹಠ ತೊಟ್ಟು ಕುಂತಾಳ ಧರ್ಮರ ಮಾತು ಹಾಡಿದ ಮಾತು ಒಳ್ಳೆ ತಗೊಳ್ಳಿಲ್ಲ ಹೌದಾ ನಮ್ಮ ಮಕ್ಕಳು ಬೇಕಾಗ್ಲಿ ಬೇಕಿಲ್ಲ ಅಂತಂದ್ರು ಕೂಡ ತಗೊಂಡು ಹೋಗಿನಿ ನನಗ ಬ್ಯಾಡ ಅಂತ ತಗೊಂಡೋಗಿನಿ ಇವತ್ತಿನ ದಿನದಲ್ಲಿ ಹೌದಾ ನಾನು ನಿನಗ ಮಕ್ಕಳು ಕೇಳೋದಿಲ್ಲ ಕರೆ
ಇವತ್ತಿನ ದಿನದಲ್ಲಿ ನಾನು ಹೆಂಡತಿ ಮಕ್ಕಳು ಕೇಳಾಕತ್ತಾಳ ಮುತ್ತೇನ ಏನ್ ಮಾಡಿ ಅಂತ ಕೇಳ್ದ ಅವಾಗ ಏನಾಯ್ತು ಮುಂದ ಅವಾಗ ತಮ್ಮ ಅಮೋಘಶುದ್ಧ ಹೋಗ್ಯಾನ ಹೋಗ್ಯಾನ ಶುದ್ಧನ ತಲೆ ಮೇಲೆ ಆಸ್ತಿ ಅಂತ ಹೇಳ್ತಾನ ಅಷ್ಟೇ ಅಂಗುಲಕ್ಕೆ ಹೋಗ್ಬೇಡ ಯಾವ ಬಿಳಿಯಾನ ಶುದ್ಧನ ಎರಡನೇ ಮಗ ಯಾರಪ್ಪ ಅಂತಂದ್ರ ಯಾರಿವ ಯಾವ ಹೋಗ್ಯಾನ ಮುತ್ತೇನದ ನೋಡತ್ತಮ್ಮ ಅವನ ಅಣ್ಣ ಯಾರಪ್ಪ ಅಂತ ಇಂದಾಪುರ ಬಳ್ಳೋಗಶುದ್ಧ ಹಾ ಇಂದಾಪುರ ಬಳ್ಳೋಗ ಶುದ್ಧ ಹೆಂಡ ಮಂದಿ ಮಕ್ಕಳು ಹೌದ್ರಿಪ್ಪ ಅದ್ರೊಳಗ ತಮ್ಮ ಲಾಸ್ಟಿನ ಶಿವರಾಯ ಶಿವರಾಯ ಅಂಗಳದಾಗ ಆಡ್ತಿರ್ತಾನ ಹೌದ್ರಿಪ್ಪ ಅವನನ್ನ ಎತ್ಕೊಂಡು ಬಾ ನಿನ್ ಬೆನ್ನಿಂದ ನಾ ಇರ್ತೇನೆ ಅಂತ ಆಸ್ತಿ ಇಟ್ಟ ಅವಾಗ ತಮ್ಮ ತಂದೆಯ ಮಾತು ಕೇಳು ಏನಾಯ್ತ್ರಿಪ್ಪ ಮುಂದ ಮುತ್ತ ಅಮೋಘಶುದ್ಧರ ಮಾತು ಕೇಳಿ ಇಂದಾಪುರಕ್ ಹೋಗತಾನ ಹೌದಾ ಇಂದಾಪುರಕ್ ಹೋಗಿ ತಮ್ಮ ಏನಾಯ್ತ್ರಿವ ಅಣ್ಣ ಮತ್ತ ಅತಿಗೆ ಜೋಡಿಯ ಅಚ್ಚುಮೆಚ್ಚಿನ ಮಾತಾಡಿ ಹೌದೌದು ಅವಾಗ ಯಾಕಪ್ಪ ಅಂತ ಅಮೋಘಶುದ್ಧ ಒಂದು ಮಾತು ಹೇಳಿರ್ತಾನ ಏನತ್ ಹೇಳ್ತಾನೆ ಅಮೋಘಶುದ್ಧ ಒಂದು ಮಾತು ಮೊದಲ ಮಕ್ಕಳು ಕೊಡು ಅಂತೇಳಿ ಕೇಳು ವಾಟ್ರಪ್ಪ ಅಂತಂದ್ರ ಚಲೋ ಆಯ್ತು ಕೊಡ್ಲಿಕ್ಕಂದ್ರ ಕೊಡ್ಲಿಲ್ಲಪ್ಪ ಅಂತ ಅಂಗದಾಗ ಶಿವರಾಯ ಆಡ್ತಿರ್ತಾನ ಹೌದಾ ಅವನ್ ಎತ್ತಗೊಂಡು ಮಾತು ಹೇಳ್ದ ಹೌದು ಅವಾಗ ತಮ್ಮ ಹೋಗಿ ಪ್ರೀತಿಯಿಂದ ಮಾತಾಡಿಸಿ ಮಕ್ಕಳನ್ನ ಕೇಳ್ತಾನ ಅವಾಗ ಏನಾಯ್ತ್ರಿವ ಅವಾಗ ಹಡ್ದಿರ್ತಕ್ಕಂತ ತಾಯಿ ತಂದಿ ಹೇಳ್ತಾರ ಏನತ್ ಹೇಳ್ತಾರೆ ಎಂತ ಕಟ್ಟ ಕರಿಯೋ ಹೌದಾ ಹಡ್ದಿರ್ತಕ್ಕಂತ ಮಕ್ಕಳನ್ನ ಯಾರಾದ್ರೂ ಕೊಡ್ತಾರೆ ನೋಡ್ತಂದ್ರ ಅವರು ಅವಾಗ ತಮ್ಮ ಮನಸ್ಸ ಕಲ್ಲು ಮಾಡಿ ಹೌದಾ ಯಾವ ಹೋಗ್ಯಾನ ಮತ್ತೆ ಅಂಗಳದಾಗ ಆಡ್ತಿರ್ತಕ್ಕಂತ ಶಿವರಾಯನ ಎತ್ಕೊಂಡು ಹೋಲಾಕ ಶುರು ಮಾಡಿದ ಅವಾಗ ತಮ್ಮ ಯಾವ ಇಂದಾಪುರ ಬಲ್ಲೋಗ ಶುದ್ಧ ಮಡದಾಗಿರ್ತಕ್ಕಂತ ಅಕ್ಕ ದೇವಿ ಏನಾಯ್ತ್ರಿಪ್ಪ ಯಾವ ಹೋಗ್ಯಾನ ಎಂಬ ಬೆನ್ನ ಹತ್ತಿದ್ರು ಬೆನ್ನ ಹತ್ತಿದ್ರು ಬೆನ್ನ ಹತ್ತಿರಿ ಎಲ್ಲಿ ತನಕ ಬಂದ್ರು ತಮ್ಮ ಎಲ್ಲಿ ತನಕ ಬಂದ್ರಿಪ್ಪ ಅವರು ಐನಾಪುರ ತನಕ ಬಂದ್ರು ಐನಾಪುರ ತನಕ ಬಂದ್ರು ತಮ್ಮ ಐನಾಪುರ ಬಂದಂಗ ಬಂದಂಗ ಯಾವ ಇಂದಾಪುರ ಬಳ್ಳೋಗ ಶುದ್ಧ ಮಡದಾಗಿರ್ತಕ್ಕಂತ ಅಕ್ಕ ದೇವಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಏನ್ ಮಾಡಿದ್ರಪ್ಪ ಇಬ್ರು ಯಾವ ಹೋಗ್ಯಾನ ಸನಿನೇ ಬರ್ಲಾಕತ್ರು ಏನು ಸಿದ್ದರಾಯನ ಕಸುವನ್ನು ಹೋಗ್ತಾರಂತ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅವಾಗ ಅಲ್ಲಿ ಐನಾಪುರ ಅಂತ ಇರ್ತಕ್ಕಂತ ಕೆರೆ ಒಳಗ ಶಿವರಾಯನ ಒಳಗೆ ಬಿಡ್ತಾನ ಅವಾಗ ಯಾವಾಗ ಏನಾಯ್ತಪ್ಪ ಅಂತಂದ್ರ ಏನಾಯ್ತಪ್ಪ ಕೆರೆ ಹೋಗದ ತಕ್ಷಣ ಯಾವ ಶಿವರಾಯನ ಹರಿದಿರ್ತಕ್ಕಂತ ತಾಯಿ ತಂದೆ ಹೋಗ್ಯಾನ ಮುತ್ತಾಗ ಬೈತಾರ ಏನತ್ ಬೈತಾರೆ ಮಕ್ಕಳು ಇರ್ಲಾರ ಸಂಕಟ ನಿನಗೇನು ಗೊತ್ತಾಗೋ ಮಕ್ಕಳು ಹರಿದಿಲ್ಲ ಗೊತ್ತಿಲ್ಲ ನಿನಗ ಮಕ್ಕಳ ಸಂಕಟ ಏನಂತ ತಾಯಿಯ ಸಂಕಟ ಏನಂತಕ್ಕಂಥದ್ದು ಗೊತ್ತಿಲ್ಲ ಅದು ತಾಯಿ ಕೇಳ ನಿನಗೇನು ಗೊತ್ತಲ್ಲ ಅಂತ ಬೈತಾರ ಹುಟ್ಟಿದ ಕೂಸನ ಕೆರೆ ಹೋಗಿದೆಯಲ್ಲ ನಿನ್ಗೆ ಹೆಂಗ ಅವ್ರ ಮನಸ್ಸು ಮತ್ತು ಅಂತ ಕೇಳ್ತಾರ ಏನಾದ್ರಿವ ಅವಾಗ ತಮ್ಮ ಹೋಗ್ಯಾನ ಮುತ್ತ ಮಡದೆ ಯಾವ ಹೋಗ್ಯಾನ ಮುತ್ತ ಅಣ್ಣ ಹೇಳ್ತಾನ ಏನತ್ ಹೇಳ್ತಾನ್ರಿವ ಇವ ನಿಮ್ಮ ಮಗ ಆಗಿದ್ದೆ ಕರೆ ಅಂತಪ್ಪ ಅಂತಂದ್ರೆ ಮೂರು ಸಲ ನೀವು ಕರೀರಿ ನಿಮ್ಮ ಕಡೆ ಬಂದಪ್ಪ ಅಂತಾರ ನೀವು ಕರ್ಕೊಂಡು ಹೋಗ್ರಿ ಮೂರು ಸಲ ನಾ ಕರಿತೀನಿ ನನ್ನ ಕಡೆ ಬಂದಪ್ಪ ಅಂತಾರ ನಾ ಕರ್ಕೊಂಡು ಹೋಗ್ತೀನಿ ಅಂದವ ಸರಿಯಾದ ಮಾತ ಅವಾಗ ತಮ್ಮ ಯಾವ ಶಿವರಾಯನ ತಾಯಿಯಾಗಿರ್ತಕ್ಕಂತ ಅಕ್ಕದಲ್ಲಿ ಕರೀತಾಳ ಏನತ್ರಿಪ್ಪ ಮಗನೇ ಶಿವರಾಯ ಎಲ್ಲದೇ ಬಾರು ಅಂತೇಳಿ ಮೂರು ಸಲ ಕರೀತಾ ಅವಾಗ ತಮ್ಮ ಶಿವರಾಯ ಎದ್ದು ಬರೋದಿಲ್ಲ ಹೌದು ಕೆರೆಯಲ್ಲಿ ಎದ್ದು ಬರ್ರಿಲ್ವ ಎದ್ದು ಬರೋದಿಲ್ಲ ಅವಾಗ ಹೋಗಿನ ಮತ್ತೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಏನ್ ಮಾಡ್ತಾನಿಪ್ಪ ತಂದೆ ನಾಮಸ್ಮರಣೆಯನ್ನ ಮಾಡಿ ಬಂಡಾರವನ್ನ ಕೆರೆ ಒಳಗೆ ಹಾಕುತ್ತಾನ ಅವಾಗ ತಮ್ಮ ಯಾವ ಶಿವರಾಯ ಎದ್ದು ಹೊರಗಡೆ ಬಂದು ಬರ್ತಾನ ರೀಪ್ಪ ಹೋಗ್ಯಾನ ಮುತ್ತೇನ ಕಡೆ ಬರ್ತಾನ ಅವಾಗ ತಮ್ಮ ಯಾವ ಇಂದಾಪುರ ಬಳ್ಳೋಗ ಶುದ್ಧ ಅಕ್ಕ ದೇವಿ ಏನ್ ಮಾಡ್ತಾರಪ್ಪ ಅಂತಂದ್ರ ಏನ್ ಮಾಡ್ತಾರಿಪ್ಪ ಇವತ್ತ ನಮ್ಮ ಮಗ ಆಗಿ ನಮ್ಮ ಕಡೆ ಬಂದಿಲ್ಲಪ್ಪ ಅಂತಂದ್ರೆ ಏನಂತ ಶಾಪ ಕೊಡ್ತಾರಪ್ಪ ಅಂತಂದ್ರೆ ಏನ ಶಾಪ ಕೊಡ್ತಾರಪ್ಪ ಮಗಗ ಐನಾಪುರ ಕೆರೆ ಒಳಗ ಹೋಗದಿದ್ದ ಸಂಬಂಧವಾಗಿ ಅವನ ಹೆಸರು ಶಿವರಾಯ ಹೋಗಿ ಕೆರೆ ಶುದ್ಧ ಆಯ್ತು ಕೆರೆ ಯಾವ ಐನಾಪುರ ಒಳಗ ತಮ್ಮ ಕೆರೆ ಶುದ್ಧರ ಪಲ್ಲಕ್ಕಿ ಏನ್ ಮಾಡ್ತದಪ್ಪ ಅಂತಂದ್ರೆ ಏನ್ ಮಾಡ್ತಾರಿಪ್ಪ ಅಗಿಸಿ ಹೊರಗೆ ಆಡ್ತದೆ ಯಾಕಪ್ಪ ಅಂತಂದ್ರೆ ತಾಯಿ ಶಾಪ ಕೊಟ್ಟಾಳ ಏನಂತ ಕೊಟ್ಟಾಳಪ್ಪ ಅಂತಂದ್ರೆ ಏನಂತ ಕೊಟ್ಟಾಳ್ರಿಪ್ಪ ಏ ಬರಡೇ ಮೇಲ ಹೌದಾ ನೀ ಯಾವತ್ತ ಯಾವ ಐನಾಪುರ ಕೆರೆಸಿದ ಏನ್ ಮಾಡ್ತಾನಪ್ಪ ಅಂತಂದ್ರೆ ಏನ್ ಮಾಡ್ತಾನ್ರಿಪ್ಪ ಅಗಿಸಿ ದಾಟಿ ಎಂದು ಹೊರಗೆ ಬರ್ತೇನೆ ನೋಡು ಮತ್ತೆ ನಿನ್ನ ಇಂದಾಪುರಕ್ಕೆ ಕರ್ಕೊಂಡು ಹೋಗ್ತೀವಿ ಹೌದಾ ನೀ ಎಂದ ಅಗಿಸಿ ಒಳಗೆ ಆಡ್ತೀನಿ ನೋಡು ಅಲ್ಲಿ ಇರ್ತಿ ಅಂತಕ್ಕಂತ ಶಾಪ ಕೊಟ್ರು ಇನ್ನಾದ್ರೂ ಕೂಡ ಯಾವ ಐನಾಪುರ ಕೆರೆಸಿದ್ರ ಪಲ್ಲಕ್ಕಿ ಅಗಿಸಿ ದಾಟಿ ಹೊರಗೆ ಬರೋದಿಲ್ಲ ಬರ್ದಲ್ಲ ಬರ್ದಲ್ರಿಪ್ಪ ಅಗಿಸಿ ಒಳಗೆ ಆಡ್ತದ ಅವ ಎಂದ ಅಗಿಸಿ ದಾಟಿ ಹೊರಗೆ ಬರ್ತಾನ ನೋಡು ಅಂದ ದಿವಸ ತಂದೆ ತಾಯಿ ಅವನು ಇಂದಾಪುರಕ್ಕೆ ಕರ್ಕೊಂಡು ಹೋಗ್ತಾರ ಇದು ನೋಡ್ಲಾಕನು ಸಿಗುತ್ತದ ಹೌದ್ರಿಪ್ಪ ಹೌದು ಸಿದ್ಧಾಂತ ರೀಪ ಇದು ಅದಕ್ಕ ತಮ್ಮ ಎಲ್ಲಿ ಯಾಕಪ್ಪ ಅಂತಂದ್ರೆ ಹೆಸರು
ಯಾವ ಸದಾಶಿವನ್ನ ಕಾಂಬಳೆ ಸಾಕಿನ ನಡುಗುನಿ ಗ್ರಾಮದ ಹೇಳುವಂತವರು ಅವ್ರು ಕೂಡ ಏನೋ ನಮ್ಮ ಅಲ್ಪಕಲ ಸೇವೆ ಅನ್ಕೊಂಡು 100 ರೂಪಾಯಿ ಕನಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ರಮೋಕ್ಷಿತ ಮಾಳಿಂಗ್ರಯ ಕೂಡ ಅಷ್ಟೇ ಸೂರ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡತ್ತೆ ನಮ್ಮ ಮೇಲೆ ತರ್ಪಿಂದ ಬೇಡಿಕೆ ಇರುವುದು. ಅದಕ್ಕಪ್ಪ ಏನಾಯ್ತು ಮುಂದೆ ಏರ್ಲಿ ಯಾಕಪ್ಪ ಅಂತ ಬಾಳ ಹೇಳಿ ಬಾಳ ಹಾಡಿ ದೈವಕ್ಕೋ ಜಗಬಾರ್ದು. ಹತ್ತಿರದಲ್ಲಿ ನಮಗೇನೇನು ಅಮೋಘ ಶಿದ್ಧನು ಪಾರಂಶ ಏನೇನು ಕೋನದ ನೋಡು. ಯಾಕಪ್ಪ ಸಿದ್ಧರ ಸಾರಾಂಶ ಹೇಳಿದ್ರ ಬಾಳ ಹೌದ್ರಿ ಹೌದು. ಯಾಕಪ್ಪ ಅಂತ ವರ್ಷಾನ ಗಂಟ್ಲೆ ಹೇಳಿದ್ರು ಮುಗಿದಿಲ್ಲ. ಇವತ್ತಿನ ದಿನದಲ್ಲಿ ನಮಗೆ ಎಷ್ಟು ಸಮಯ ಸಿಕ್ಕದ ನೋಡು. ಹೌದು ಅಷ್ಟು ಹೇಳಕ ಪ್ರಯತ್ನವನ್ನ ಪಟ್ಟಿದೆವು. ಹೌದು ಅದಕ್ಕಪ್ಪಮ್ಮ ಇರ್ಲಿ ಆ ಹೇಳಿ ಬಾಳ ಹಾಡಿ ದೈವಕ್ಕೋ ಜಗಲಾರ್ರಿ. ಹೌದು ಯಥಾ ಪ್ರಕಾರ ಸತ್ಯ ಸುಂದರವಾದ ನಾಕೋಡಿ ಚಾಲನ್ನ ಹಾಡಿ ಹೌದು ಸರದೋಡಿ ಕಲಾವಿದರಿಗೆ ಪಳೆ ಕೊಟ್ಟು ಬಿಡುತ್ತೆ. ಆಯ್ತಾ ಆಯ್ತು.